ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೇತ್ರಾ ನಾಯಕ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶ್ರೀನಾಥ್ ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿದ್ಯುತ್ ಪ್ರಮಾದಕ್ಕೆ ಬಲಿಯಾದ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ಬಲಿಯಾಗೋದನ್ನು ನಾವು ನೋಡಿರ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಶಾಕ್ನಿಂದ ಬಲಿಯಾದ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ನಾನು ಈ ವಿಡಿಯೋದಲ್ಲಿ ಪ್ರಾಣಿಗಳು ಕರೆಂಟ್ ಶಾಕ್ನಿಂದ ಎಷ್ಟು ಗೌರವವಾಗಿ ಸಾಯುತ್ತವೆ ಅಂದರೆ ಅಂಥ ಪರಿಸ್ಥಿತಿ ಶತ್ರುಗಳಿಗೂ ಬೇಡ ಅನಿಸುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೆಯದು ಫ್ಲೈಯಿಂಗ್ ಫಾಕ್ಸ್. ನೀವಿಲ್ಲಿ ನೋಡಬಹುದು, ಇಲ್ಲಿ ಒಂದು ದೊಡ್ಡ ಬಾವಲಿ ಅದರ ಮರಿಗಳ ಜೊತೆ ಕರೆಂಟ್ ವೈರ್ಗಳಿಗೆ ನೇತಾಡ್ತಾ ಇದೆ. ಆದರೆ ದುರಾದೃಷ್ಟ ಏನು ಅಂದರೆ, ಆ ಬಾವಲಿಗೆ ಆಗಾಗಲೇ ಕರೆಂಟ್ ಶಾಕ್ ಹೊಡೆದಿರುತ್ತೆ, ಮತ್ತೆ ಆ ಬಾವಲಿ ಅಲ್ಲೇ ಸತ್ತು ಹೋಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ಬಾವಲಿ ಕೆಳಗೆ ಬಿದ್ದು ಹೋಗುತ್ತೆ. ಆಗ ಜನರು ಬಂದು ನೋಡಿದಾಗ ತಾಯಿ ಬಾವಲಿ ಸತ್ತು ಹೋಗಿರುತ್ತೆ, ಆದರೆ ಅದರ ಮರಿ ಮಾತ್ರ ಇನ್ನೂ ಬದುಕೇ ಇತ್ತು. ಕೇಳಿದ್ರೇ ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಈ ರೀತಿ ಕರೆಂಟ್ಗೆ ಅದೆಷ್ಟೋ ಪ್ರಾಣಿಗಳು ಬಲಿಯಾಗಿ ಹೋಗ್ತಾ ಇದ್ದಾವೆ. ಎರಡನೆಯದು ಕ್ಯಾಟ್. ನೀವಿಲ್ಲಿ ನೋಡಬಹುದು, ಈ ಬೆಕ್ಕು ತುಂಬ ನಿಧಾನಕ್ಕೆ ಅಲ್ಲಿರೋ ಕರೆಂಟ್ ಕೇಬಲ್ಗಳನ್ನು ದಾಟೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಆ ಕೇಬಲ್ ಆ ಬೆಕ್ಕಿನ ದೇಹಕ್ಕೆ ಟಚ್ ಆದಾಗ ಶಾಕ್ ಹೊಡೆಯುತ್ತೆ. ಆಗ ಆ ಬೆಕ್ಕು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗುತ್ತೆ. ಈ ರೀತಿ ಬೆಕ್ಕಿನ ಘಟನೆಗಳು ಆಗಾಗ ನಡೀತಾನೆ ಇರುತ್ತೆ. ಇಲ್ಲಿ ಒಮ್ಮೆ ನೋಡಿ, ಈ ಬೆಕ್ಕು ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿಕೊಳ್ಳುತ್ತೆ, ಅಲ್ಲಿ ಯಾವುದೋ ಒಂದು ವಸ್ತುವನ್ನು ಮೂಸಿ ನೋಡೋದಕ್ಕೆ ಹೋಗುತ್ತೆ. ಆದರೆ ಕೇಬಲ್ ಟಚ್ ಆದ ತಕ್ಷಣ ಕರೆಂಟ್ ಶಾಕ್ ಹೊಡೆದು ಬಿದ್ದೋಗುತ್ತೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಆ ಬೆಕ್ಕಿಗೆ ಪ್ರಜ್ಞೆ ಬಂದು ಅಲ್ಲಿಂದ ಓಡಿ ಹೋಗುತ್ತೆ. ಸ್ವಲ್ಪದ್ರಲ್ಲೇ ಆ ಬೆಕ್ಕು ಎಸ್ಕೇಪ್ ಆಗೋಯಿತು. ಇಲ್ಲಿ ನೋಡಿ, ಈ ಬೆಕ್ಕು ಕರೆಂಟ್ ಕಂಬವನ್ನು ಹತ್ತಿ ಕೂತ್ಕೊಳ್ಳುತ್ತೆ, ಆದರೆ ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸಿಕ್ಕಿ ಹಾಕ್ಕೊಳ್ಳುತ್ತೆ. ಅನಂತರ ಅದನ್ನು ಕಾಪಾಡೋದಕ್ಕೆ ಇಬ್ಬರು ವ್ಯಕ್ತಿಗಳು ಪ್ರಯತ್ನ ಪಡ್ತಾರೆ. ಅವರ ಸಹಾಯದಿಂದ ಆ ಬೆಕ್ಕು ಕರೆಂಟ್ ಕಂಬದಿಂದ ಕೆಳಗೆ ಇಳಿದು ಪ್ರಾಣ ಉಳಿಸಿಕೊಳ್ಳುತ್ತೆ. ಮೂರನೆಯದು ಮಂಕಿ. ಸಾಮಾನ್ಯವಾಗಿ ಕೋತಿಗಳು ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡ್ತಾ ಇರುತ್ತೆ, ಆದರೆ ಇಲ್ಲಿ ಈ ಕೋತಿಗಳು ಕೊಂಬೆಗಳ ಬದಲಾಗಿ ಕರೆಂಟ್ ವೈರ್ಗಳ ಮೇಲೆ ಆಟವಾಡ್ತಾ ಇರುತ್ತೆ. ಅದರಲ್ಲಿ ಒಂದು ಕೋತಿ ಮಾತ್ರ ಇದರಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋ ಭಯ ಕೂಡ ಇಲ್ಲದೆ ವೈರ್ಗಳ ಜೊತೆನೆ ಸರ್ಕಸ್ ಮಾಡ್ತಾ ಇತ್ತು. ಈ ಕೋತಿ ಕೂಡ ಅಷ್ಟೆ, ಕರೆಂಟ್ ಶಾಕ್ ಹೊಡೆದಿದ್ದರಿಂದ ತುಂಬ ಸುಸ್ತಾಗಿ ಕೂತ್ಕೋಬಿಟ್ಟಿದೆ. ಕರೆಂಟ್ ಶಾಕ್ ಹೊಡೆದಿದ್ದರಿಂದ ತುಂಬ ಭಯ ಕೂಡ ಬಿದ್ದೋಗಿದೆ. ಇಲ್ಲಿ ಈ ಕೋತಿ ನೋಡಿ, ಜಂಪ್ ಮಾಡಿ ವೈರನ್ನು ಹಿಡ್ಕೊಳ್ಳುತ್ತೆ, ಆಗ ಆ ಕೋತಿಗೆ ಕರೆಂಟ್ ಶಾಕ್ ಹೊಡೆದು ಆನ್ ದಿ ಸ್ಪಾಟ್ ಅಲ್ಲೇ ಸತ್ತೋಗುತ್ತೆ. ನಾಲ್ಕನೆಯದು ಕ್ರೋ. ಇಲ್ಲಿ ಒಂದು ಕಾಗೆ ಅದರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ನ ಬಿಟ್ಟು ಹೋಗಿದೆ. ಯಾರೋ ಅದರ ಬಾಡಿ ಮೇಲೆ ಹೂವನ್ನು ಕೂಡ ಇಟ್ಟು ಹೋಗಿದ್ದಾರೆ. ಕರೆಂಟ್ ಶಾಕ್ ಹೊಡೆದದ್ದರಿಂದ ಈ ಕಾಗೆ ಸಾವನ್ನಪ್ಪಿದೆ. ನಾರ್ಮಲ್ ಆಗಿ ಕಾಗೆಗಳು ಸ್ವಲ್ಪ ಕರೆಂಟ್ನ ಫೀಲ್ ಆದ ತಕ್ಷಣವೇ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿಬಿಡ್ತವೆ. ಆದರೆ ಈ ದುರಾದೃಷ್ಟ ಕಾಗೆ ಮಾತ್ರ ಕರೆಂಟ್ಗೆ ಬಲಿಯಾಗಿದೆ. ನೀವಿಲ್ಲಿ ನೋಡಬಹುದು, ಒಂದು ದೊಡ್ಡ ಗುಂಪಿನ ಪಕ್ಷಿಗಳು ಸಂಜೆ ಹೊತ್ತು ಬಂದು ಕರೆಂಟ್ ವೈರ್ಗಳ ಮೇಲೆ ಕೂತ್ಕೊಳ್ಳುತ್ತೆ. ಆದರೆ ಇದ್ದಕ್ಕಿದ್ದಂತೆ ಏನಾಯಿತೋ ಗೊತ್ತಿಲ್ಲ, ಆ ಜಾಗದಲ್ಲಿ ಒಂದು ದೊಡ್ಡ ಬೆಂಕಿಯ ಸ್ಪಾರ್ಕ್ ಕಾಣಿಸಿಕೊಳ್ಳುತ್ತೆ, ಮತ್ತು ಆ ಬೆಂಕಿಯ ಸ್ಪಾರ್ಕ್ನಿಂದ ನೂರಾರು ಪಕ್ಷಿಗಳು ಅಲ್ಲೇ ಸಾವನ್ನಪ್ಪುತ್ತೆ. ಐದನೆಯದು ಪಿಕಾಕ್. ನವಿಲು ತುಂಬ ಸುಂದರವಾದ ಪಕ್ಷಿ. ಇದು ಬೇರೆ ಪಕ್ಷಿಗಳ ಜೊತೆ ಶತ್ರುತ್ವವನ್ನು ಇಟ್ಟುಕೊಳ್ಳೋದಿಲ್ಲ, ಆದರೆ ಇಲ್ಲಿ ಮಾತ್ರ ಎರಡು ನವಿಲುಗಳು ಕರೆಂಟ್ ಶಾಕ್ ಹೊಡೆದದ್ದರಿಂದ ಸಾವನ್ನಪ್ಪಿದ್ದಾವೆ. ನೀವಿಲ್ಲಿ ನೋಡಬಹುದು, ಈ ನವಿಲು ಕರೆಂಟ್ ಕಂಬದ ಮೇಲೆ ಹತ್ತಿ ಕೂತ್ಕೊಂಡಿದೆ, ಆದರೆ ಕರೆಂಟ್ ಶಾಕ್ ಹೊಡೆದದ್ದರಿಂದ ಈ ನವಿಲು ಕೆಳಗೆ ಬಿದ್ದು ಸಾವನ್ನಪ್ಪಿದೆ. ಆರನೆಯದು ಕ್ಯಾಂಗರೋ. ಇಲ್ಲಿ ಒಂದು ಕ್ಯಾಂಗರೋ ಕರೆಂಟ್ ವೈರ್ಗಳ ಸಮೀಪ ಬಂದು ನಿಂತ್ಕೊಂಡು ನೋಡ್ತಾ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ನೋಡಿದ್ರೆ ಅದೇ ಕ್ಯಾಂಗರೋ ಈ ರೀತಿ ಸುಟ್ಟು ಕರ್ಕಲಾಗಿ ಹೋಗಿರುತ್ತೆ. ಯಾಕಂದರೆ ಈ ಕ್ಯಾಂಗರೋ ಅದರ ಸಮೀಪದಲ್ಲಿ ಇದ್ದ ಕರೆಂಟ್ ವೈರ್ಗಳನ್ನು ಟಚ್ ಮಾಡಿ ಪ್ರಾಣ ಬಿಟ್ಟಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.